ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ತುಮಕೂರು ನಗರದಲ್ಲಿ ನೂತನವಾಗಿ ಬಿಜೆಪಿ ಪಕ್ಷದ ಕಚೇರಿ ಉದ್ಘಾಟಿಸಲಾಯಿತು ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ ತುಮಕೂರು ನಗರದ ಅಶೋಕ ನಗರದಲ್ಲಿ ನೂತನವಾಗಿ ಬಿಜೆಪಿ ಪಕ್ಷದ ಕಚೇರಿಯನ್ನ ಜಿಲ್ಲೆಯ ಸಚಿವರಾದ ಬಿಸಿ ನಾಗೇಶ್ ಜೆಸಿ ಮಾಧುಸ್ವಾಮಿ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಹೆಬ್ಬಕ ರವಿ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಎಲ್ಲಾ ಬಿಜೆಪಿ ಕಾರ್ಯಕರ್ತರ ಸಮ್ಮುಖದಲ್ಲಿ ಗಣಪತಿ ಹೋಮ ವಿಶೇಷ ಪೂಜೆ ಹಮ್ಮಿಕೊಂಡಿದ್ದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹೆಬ್ಬಕ ರವಿ ಮಾತನಾಡಿ ಜಿಲ್ಲೆಯ ಇಬ್ಬರು ಸಚಿವರು ಕಚೇರಿಯನ್ನ ಉದ್ಘಾಟನೆ ಮಾಡಿದ್ದಾರೆ ಈಗಾಗಲೇ ಜಿಲ್ಲೆಯನ್ನ ಎಂಎಲ್ಸಿ ಚುನಾವಣೆಯಲ್ಲಿ ಪಕ್ಷ ಸಂಘಟನೆ ಯಾವ ರೀತಿ ಇದೆ ಎಂದು ಎಲ್ಲರೂ ನೋಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಈಗಾಗಲೇ ಭಯ ಶುರುವಾಗಿದೆ ಎಂದರು ಅಲ್ಲಿಂದ ಕೇರ್ ಎಕ್ಸ್‌ಟೆನ್ಷನ್ ಹಳೆ ಕಚೇರಿ ನೋಡಿದ್ರಲ್ಲಿದ್ವಿ ಸೋ ಅಲ್ಲಿ ಜಾಗ ಅವಕಾಶ ಸ್ಥಳ ಅವಕಾಶಗಳು ಕಡಿಮೆ ಇದ್ದಿದ್ರಿಂದ ಇವತ್ತು ಈ ಒಂದು ಕಟ್ಟಡದಲ್ಲಿ ಎರಡು ಫ್ಲೋರ್ ಅನ್ನು ಬಾಡಿಗೆ ತಗೊಂಡು ಹೊಸದಾಗಿ ಇವತ್ತು ಕಚೇರಿಯನ್ನು ಪ್ರಾರಂಭ ಮಾಡಿದೆ ಇವತ್ತಿಂದ ಇಲ್ಲಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾಧುಸ್ವಾಮಿ ಅವರು ಶಿಕ್ಷಣ ಸಚಿವರಾದ ನಾಗೇಶ್ ಅವರು ಮತ್ತು ನಮ್ಮ ಎಲ್ಲ ಎಂ ಎಲ್ ಎಗಳು ಈಗಾಗಲೇ ಇಲ್ಲಿ ಭೇಟಿ ಕೊಟ್ಟು ಇವತ್ತು ಹೊಸದಾಗಿ ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ ತಮಗೆ ಗೊತ್ತಿದೆ ಈಗಾಗಲೇ ನಾವು ಪಕ್ಷದಿಂದ ಪ್ರತಿ ಕ್ಷೇತ್ರಕ್ಕೂ ಗ್ರಾಮ ಪಂಚಾಯತ್ ಸದಸ್ಯರ ಸಮಾವೇಶಗಳನ್ನ ಈಗಾಗಲೇ ಮುಗಿದಿದ್ದಾವೆ ಈಗ ಇಂಡಿವಿಜುವಲ್ ಅವರನ್ನ ಭೇಟಿ ಮಾಡುವಂಥ ಕಾರ್ಯಕ್ರಮ ನಮ್ಮ ಅಭ್ಯರ್ಥಿ ಪ್ಲಸ್ ನಮ್ಮ ಆ ಕ್ಷೇತ್ರ ಶಾಸಕರು ಮತ್ತು ಚುನಾವಣಾ ನಿರ್ವಹಣಾ ಸಮಿತಿ ಮಾಡಿದ್ದೇವೆ ಅವರ ಮುಖಾಂತರ ಈಗಾಗಲೇ ಎಲ್ಲ ಮತದಾರರನ್ನು ಭೇಟಿ ಮಾಡಿದ್ದೇವೆ ಒಂದು ರೌಂಡ್ ಭೇಟಿ ಮಾಡಿದ್ದೇವೆ ಇಲ್ಲೊಂದು ಕಡೆ ಪರಮೇಶ್ವರ್ ನೇರ ವಾಗ್ದಾನ ಮಾಡ್ತಾರೆ ಬಿಜೆಪಿ ಜೆಡಿಎಸ್ ಒಂದಾಗಿದೆ ಅವರಿಗೆ ಈಗಲೇ ಭಯ ಸ್ಟಾರ್ಟ್ ಆಗಿರ್ಬೋದು ಆಗ ಆರು ಭಾವನೆ ಆ ಥರ ಇರ್ಬೋದು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ನಾವು ಯಾರ ಜೊತೆನೂ ಹೊಂದಾಣಿಕೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ನಮಗೆ ಬಂದಿಲ್ಲ ನಮ್ಮದು ರಾಷ್ಟ್ರೀಯ ಪಕ್ಷ ಮತ್ತು ರಾಜ್ಯದಲ್ಲಿ ಸರ್ಕಾರವನ್ನು ನಡೆಸ್ತಿರೋಂಥ ಪಕ್ಷ ಕೇಂದ್ರ ಋಣ ತೀರಿಸ್ತಾ ಕೊಟ್ಟಿದೆ ಬಿಜೆಪಿ ವಾಗ್ದಾರಿ ಮಾಡ್ತಾರೆ ಮನ್ನೆನೆ ಇದಕ್ಕೆ ಉತ್ತರನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಕೊಟ್ಟಿದ್ದಾರೆ ಪರಮೇಶ್ವರ್ ಪ್ರತಿ ತಾಲೂಕುಗಳಿಗೂ ಅಂದ್ರೆ ಇದೇ ಮಾತು ಅಂದ್ರೆ ಜೆಡಿಎಸ್ ಜೊತೆ ಒಪ್ಪಂದ ಆಗಿದೆ ಎಲ್ಲದಕ್ಕೂ ಕೂಡ ಜೆಡಿಎಸ್ ಜೆಡಿಎಸ್ ಕಾಂಗ್ರೆಸ್ ನವರು ಇಲ್ಲ ಒಂದಕ್ಕೆ ಆಗಿಲ್ಲ ಜೆಡಿಎಸ್ ನವರ ಜೊತೆ ಇವರೇ ಮೈತ್ರಿ ಮಾಡ್ಕೊಳ್ತಾರೆ ಅಂತಾರೆ ಅಂದ್ರೆ ಬಿಜೆಪಿನ ಎಲ್ಲ ಒಂದ್ ಕಡೆ ಮಧ್ಯ ಇದ್ದಿದ್ರೆ ಇದು ಮಾಡ್ತಿದ್ದಾರೆ ನಮ್ಮದು ರಾಷ್ಟ್ರೀಯ ಪಕ್ಷ ನಾವು ಯಾರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಂತ ಅನಿವಾರ್ಯತೆ ನಮಗೆ ಕ್ಯಾಮೆರಾಮನ್ ಅಂಜನ್ ಜೊತೆ ಗಜೇಂದ್ರ ಅಮೋಗ್ ಟಿವಿ ತುಮಕೂರು ಹುಳಿಯಾರಿನಲ್ಲಿ 10-12 ದಿನಗಳಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ಅಕಾಲಿಕ ಮಳೆಗೆ ಬತ್ತಿ ಬರಡಾಗಿದ್ದ ಕೆರೆಕಟ್ಟೆಗಳು ಮರುಜೀವ ಪಡೆದಿವೆ 10-12 ವರ್ಷಗಳ ನಂತರ ಕೆರೆಗಳು ಕೋಡಿ ಬಿದ್ದು ಪ್ರಕೃತಿ ಪ್ರಿಯರನ್ನ ಆಕರ್ಷಿಸುತ್ತಿವೆ ಅದರಲ್ಲೂ ಜಲಪಾತಗಳು ಸೃಷ್ಟಿಯಾಗಿ ಪ್ರವಾಸಿಗರನ್ನ ಸೂಜಿಗಲ್ಲಿನಂತೆ ಸೆಳೆಯುತ್ತಿವೆ ಹೌದು ಹುಳಿಯಾರು ಸಮೀಪದ ಅಪಸಾಬಿ ಆಣೆ ಸಹ ದಶಕಗಳ ನಂತರ ಮೈದುಂಬಿ ಹರಿಯುತ್ತಿದೆ ಅದರಲ್ಲೂ ಜಲಧಾರೆಯಂತ ದುಮುಖಿ ಹರಿಯುವ ಮೂಲಕ ಸುತ್ತಮುತ್ತಲ ಜನರ ಪಿಕ್ನಿಕ್ ಸ್ಪಾಟ್ ಆಗಿ ಪರಿವರ್ತನೆಗೊಂಡಿದೆ ಕೆರೆಯ ಕೋಡಿ ನೀರು ಬಂಡೆಗಳ ಮೇಲೆ ಹರಿದು ಹೋಗುವಾಗ ಹಾಲ್ನೊರೆಯಂತೆ ಕಾಣುವ ದೃಶ್ಯ ಕಣ್ತುಂಬಿಕೊಳ್ಳಲು ಜನಸಾಗರವೇ ಹರಿದು ಬರುತ್ತಿದೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಪ್ರವಾಸಿಗರ ತಂಡೋಪತಂಡವಾಗಿ ಆಗಮಿಸಿ ನೀರಿನಲ್ಲಿ ಆಟವಾಡಿ ಸಂಭ್ರಮಿಸುತ್ತಿದ್ದಾರೆ ಮಕ್ಕಳು ಸ್ತ್ರೀಯರು ಜಲಪಾತದ ಬುಡದಲ್ಲಿ ಕುಳಿತು ಎಂಜಾಯ್ ಮಾಡುತ್ತಿದ್ದಾರೆ ಯುವಕರು ಈಜಿ ಖುಷಿ ಪಡುತ್ತಿದ್ದಾರೆ ಅಲ್ಲದೆ ಫಾಲ್ಸ್ ಬಳಿ ಸೆಲ್ಫಿ ತೆಗೆದುಕೊಳ್ಳಲು ಮುಗಿಬೀಳುತ್ತಿದ್ದಾರೆ ತರಹೇವಾರಿ ತಿಂಡಿಗಳನ್ನ ಮಾಡಿಕೊಂಡು ಕುಟುಂಬದ ಸಮೇತ ಆಗಮಿಸಿ ನೀರಿನಲ್ಲಿ ಕುಣಿದು ಕುಪ್ಪಳಿಸಿ ಚುಮುಚುಮು ಚಳಿಯಲ್ಲಿ ಖಾರಖಾರವಾದ ತಿಂಡಿ ತಿಂದು ಮಸ್ತ್ ಮಜಾ ಮಾಡುತ್ತಿದ್ದಾರೆ ಮನೆಗೆ ಬರುವ ನೆಂಟರಿಷ್ಟರನ್ನ ಆಣೆಯ ಬಳಿ ಕರೆತಂದು ನಮ್ಮೂರು ಪಿಕ್ನಿಕ್ ಸ್ಪಾಟ್ ಹೇಗಿದೆ ನೋಡಿ ಎಂದು ಹೆಮ್ಮೆಯಿಂದ ತೋರಿಸುತ್ತಿದ್ದಾರೆ ಒಟ್ಟಾರೆ ಅಕಾಲಿಕ ಮಳೆ ಜಲಪಾತ ಸೃಷ್ಟಿಸಿ ಹುಳಿಯಾರು ಬಾಂಧವರಿಗೆ ಪ್ರವಾಸಿ ತಾಣ ನಿರ್ಮಿಸಿದೆ ಬಂಡೆಗಲ್ಲುಗಳ ಮೇಲಿಂದ ಧುಮುಕುವ ಜಲವು ಕಲ್ಲು ಕೊರೆಯ ನಡುವೆ ಹಾಲ್ನೊರೆಯಂತೆ ಧರೆಗಿಳಿಯುವ ಈ ದೃಶ್ಯ ನಯನ ಮನೋಹರವಾಗಿದೆ ಕೆರೆಯ ಸೌಂದರ್ಯದ ಸೊಬಗು ಸವಿಯುವ ಜೊತೆಗೆ ಪ್ರಕೃತಿ ಮಡಿಲಲ್ಲಿ ಮಿಂದೇಳುವಂತೆ ಮಾಡಿದೆ ಈಗ ಹೆಮಾವತಿ ನೀರು ಸ್ಥಗಿತಗೊಂಡಿದ್ದು ಮಳೆ ನೀರಿನಿಂದ ಅಣೆ ಹರಿಯುತ್ತಿದೆ ಮಳೆ ಸಂಪೂರ್ಣ ನಿಂತಾಗ ಅಣೆಯ ಸೊಬಗು ಮರೆಯಾಗುತ್ತದೆ
ಅಣೆ ಒಳಗೆ ಮತ್ತು ಮುಂಭಾಗದಲ್ಲಿ ಬೆಳೆದಿರುವ ಜಾಲಿ ಮುಳ್ಳಿನ ಗಿಡಗಳು ಕೋಡಿಯಲ್ಲಿ ಎಂಜಾಯ್ ಮಾಡಲು ಅಡ್ಡಿಯಾಗುತ್ತಿವೆ. ಅದರಲ್ಲೂ ಈಜಾಡುವ ಯುವಕರಿಗೆ ಭಾರಿ ಕಿರಿಕಿರಿಯಾಗುತ್ತಿದೆ. ಎಚ್ಚರ ತಪ್ಪಿದರೆ ಮೈಯೆಲ್ಲ ಮುಳ್ಳಿನಿಂದ ತರಚಿಕೊಳ್ಳುವ ಆತಂಕ ಪ್ರವಾಸಿಗರದಾಗಿದೆ. ಅಲ್ಲದೆ ಹುಳಿಯಾರು ಪಟ್ಟಣದಿಂದ ಈ ಅಣೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಯೂ ಸಹ ಹದಿಗೆಟ್ಟಿದ್ದು ವಾಹನ ಸವಾರರು ಎದ್ದು ಬಿದ್ದು ಕೆಸರು ಸೀಡಿಸಿಕೊಂಡು ಓಡಾಡಬೇಕಿದೆ. ನಾಲ್ಕು ಚಕ್ರದ ವಾಹನಗಳು ಬಂದರಂತೂ ನರಕ ಯಾತನೆ ಅನುಭವಿಸಬೇಕಿದೆ. ಪಟ್ಟಣ ಪಂಚಾಯಿತಿಯ ಆಣೆಯ ಕೋಡಿ ಬಳಿ ಹಾಗೂ ರಸ್ತೆಯಲ್ಲಿ ಜಾಲಿ ಗಿಡಗಳನ್ನು ತೆರವು ಮಾಡುವ ಜೊತೆಗೆ ರಸ್ತೆ ದುರಸ್ತಿಗೆ ಮುಂದಾಗಿ ಪ್ರವಾಸಿಗರಿಗೆ ನೆರವಾಗಬೇಕಿದೆ. ತಿಮ್ಲಾಪುರ ಕೆರೆಕೋಡಿ ಬಿದ್ದಾಗ ನೀರು ಸುವರ್ಣಮುಖಿ ಹಳ್ಳದ ಮೂಲಕ ಬೋರನ ಕಡಿಮೆ ಜಲಾಶಯಕ್ಕೆ ಹರಿಯುತ್ತದೆ. ಹೀಗೆ ಹರಿಯುವ ನೀರನ್ನು ತಡೆದು ನಿಲ್ಲಿಸಿ ಇಲ್ಲಿನ ರೈತರಿಗೆ ನೆರವಾಗುವ ನಿಟ್ಟಿನಲ್ಲಿ ಐದಾರು ದಶಕಗಳ ಹಿಂದೆ ಸರ್ಕಾರದಿಂದ ಅಣೆ ಕಟ್ಟಲಾಯಿತು. ಈ ಅಣೆ ನಿರ್ಮಾಣದ ಗುತ್ತಿಗೆಯನ್ನ ಅಪ್ಪಾಸಾಬಿ ಎನ್ನುವರು ತೆಗೆದುಕೊಂಡಿದ್ದರು. ಹಾಗಾಗಿ ಈ ಅಣೆಗೆ ಅಪ್ಪಾಸಾಬಿ ಕಟ್ಟಿದ ಅಣೆ ಎಂದು ಕರೆಯಲಾಗುತ್ತಿತ್ತು. ಕ್ರಮೇಣ ಇದು ಅಪ್ಪಾಸಾಬಿ ಅಣೆಯಾಗಿ ಜನನವಾಗಿದೆ. ಕಿರಣ್ ಕುಮಾರ್, ಅಮೋಕ್ ಟಿವಿ, ಹುಳಿಯಾರು. ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಇಡೀ ರಾಜ್ಯದಲ್ಲಿ ಒಳ ಒಪ್ಪಂದ ಮಾಡಿಕೊಂಡು ವಿಧಾನ ಪರಿಷತ್ ಚುನಾವಣೆ ನಡೆಸುತ್ತಿದೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಪರಮೇಶ್ವರ್ ಗುಬ್ಬಿಯಲ್ಲಿ ನೇರ ಆರೋಪ ಮಾಡಿದರು. ಈ ಕುರಿತಾದ ಒಂದು ವರದಿ ಇಲ್ಲಿದೆ, ನೋಡಿ. ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, 25 ಸ್ಥಾನಗಳ ಪೈಕಿ ಕೇವಲ 6 ಭಾಗದಲ್ಲಿ ಮಾತ್ರ ಜೆಡಿಎಸ್ ಅಭ್ಯರ್ಥಿಗಳನ್ನು ಹಾಕಿರುವ ಹಿನ್ನೆಲೆ ಬಿಜೆಪಿಗೆ ಲಾಭ ತರುವಂತಹ ಕೆಲಸವನ್ನ ಜೆಡಿಎಸ್ ಮಾಡುತ್ತಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜನಸಾಮಾನ್ಯರಿಗೆ ಹೊರೆಯಾಗಿ ಆಡಳಿತವನ್ನು ಮಾಡುತ್ತಿದ್ದು ಇದರಿಂದ ಜನರು ಬೇಸತ್ತಿದ್ದಾರೆ. ಬಿಜೆಪಿ ಸರ್ಕಾರಕ್ಕೆ ಆಡಳಿತ ವಿಕೇಂದ್ರೀಕರಣದ ಆಸಕ್ತಿಯೇ ಇಲ್ಲ. ಹಾಗಾಗಿ ಸ್ಥಳೀಯ ಆಡಳಿತಕ್ಕೆ ಯಾವುದೇ ರೀತಿಯ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ. ಯಾವುದೇ ಗ್ರಾಮಾಂತರ ಭಾಗದಲ್ಲಿ ರಸ್ತೆಗಳನ್ನು ನಿರ್ಮಾಣ ಮಾಡಲು ಈ ಸರ್ಕಾರದಿಂದ ಸಾಧ್ಯವಾಗಿಲ್ಲ ಎಂದರು. ಜನತಾ ದಳದವರು ಸ್ಪರ್ಧೆ ಮಾಡಿರತಕ್ಕಂತದ್ದೇ 7 ಕ್ಷೇತ್ರದಲ್ಲಿ 6 ಕ್ಷೇತ್ರದಲ್ಲಿ 6 ಕ್ಷೇತ್ರದಲ್ಲಿ ಅವರು ಸ್ಪರ್ಧೆ ಮಾಡಿ ಅವರು ಏನು ಮಾತನಾಡ್ತಾರೆ, ನಾವು ಮುಂದಿನ ಚುನಾವಣೆಯಲ್ಲಿ ನಾವೇ ಬಹುಮತವನ್ನು ತೆಗೆದುಕೊಂಡು ನಾವು ಸರ್ಕಾರ ನಡೆಸ್ತೀವಿ ಅಂತ ಕುಮಾರಸ್ವಾಮಿಯವರು ಹೇಳಿಕೆ ಕೊಡ್ತಾರೆ ಒಂದೊಂದು ಸಾರಿ. ಅಂತಹ ಶಕ್ತಿ ಇರೋರು ಕೇವಲ 6 ಕ್ಷೇತ್ರಕ್ಕೆ ಯಾಕೆ ಸ್ಪರ್ಧೆ ಮಾಡ್ತಾರೆ, 25ಕ್ಕೂ ಯಾಕೆ ಮಾಡೋದಿಲ್ಲ ಅಂದರೆ ಅರ್ಥ ಎಲ್ಲೋ ಒಂದು ಕಡೆ ಒಳ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಎನ್ನುವಂಥ ಅನುಮಾನ ನಮಗೆಲ್ಲರಿಗೂ ಕೂಡ ಬರ್ತದೆ. ಅನೇಕ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಮುಖಂಡರುಗಳೆಲ್ಲ ಹೇಳಿದ್ದಾರೆ, ಜನತಾ ದಳದವರು ಬಿ ಜೆ ಪಿಯವರು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ, ಆ ರೀತಿ ನಡೀತಾ ಇದೆ ಅಂಥೇಳಿ ನಮ್ಮ ರಾಜ್ಯದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಈ ಮಾತುಗಳು ಬರ್ತಾ ಇದ್ದಾವೆ. ಆದ್ದರಿಂದ ನಮಗೂ ಕೂಡ ಅದರ ಅನುಮಾನ ಇದೆ. ಮಾಜಿ ಶಾಸಕ ಕೆಎನ್ ರಾಜಣ್ಣ ಮಾತನಾಡಿ, ಸಂಸದರ ಚುನಾವಣೆಯಲ್ಲಿ ಜೆಡಿಎಸ್ ಸೋಲಿಸಿದ್ದು ಬಿಜೆಪಿ ಪಕ್ಷದವರ ಹೊರತು ನಾನಲ್ಲ. ಹಾಗಂತ ದೇವೇಗೌಡರು ಸಹ ಎಲ್ಲಿಯೂ ಹೇಳಿಲ್ಲ. ಅವರು ಹೇಳಿರುವುದು ನನ್ನನ್ನು ಸೋಲಿಸಿದವರನ್ನ ಸೋಲಿಸಿ ಎಂದು, ಹಾಗಾಗಿ ಬಿಜೆಪಿಯನ್ನ ಸೋಲಿಸಿ ಎಂದು ಅವರೇ ಕರೆ ಕೊಟ್ಟಿದ್ದಾರೆ. ಅವರ ಮಾತನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಎಂದರು. ನನಗೆ ಸೋಲ್ಸಿರೋದು ಸೋಲ್ಸಿರ್ತಾರೆ, ಅವ್ರು ಸೋಲ್ಸಿರೋರು ಯಾರು ಬಿಜೆಪಿ ಅಭ್ಯರ್ಥಿ ಸೋಲ್ಸಿರೋರು ಅವ್ರನ್ನ ಸೋಲ್ಸ್ಬೇಕು ಅವ್ರಂತ ಅವ್ರೇನಾದರೂ ರಾಜೇಂದ್ರ ಸೋಲ್ಸವ್ರೆ ಅಥವಾ ಡಾಕ್ಟರ್ ಪರಮೇಶ್ವರ್ ಸೋಲ್ಸವ್ರೆ ರಾಜೇಂದ್ರ ಸೋಲ್ಸವ್ರೆ ಇದೆಲ್ಲ ಹೇಳಿದರು. ನನ್ನನ್ನು ಯಾರು ಸೋಲ್ಸವ್ರೆ ಅವರು ಸೋಲ್ಸಪ್ಪ ಅಂತಾರೆ, ಅವ್ರು ಸೋಲ್ಸೋದು ಬಿಜೆಪಿಯವರು, ಬಿಜೆಪಿಯವರು ಸೋಲ್ಸ್ಬೇಕು ಅಂತ ಅರ್ಥೈಸ್ಬೇಕು ಹೊರತು ನೀವು ಬೇರೆ ಅರ್ಥೈಸ್ತಕ್ಕಂಥದ್ದು ಸರಿಯಾದಲ್ಲ. ಮಾಜಿ ಸಚಿವ ಟಿಬಿ ಜಯಚಂದ್ರ ಮಾತನಾಡಿ, ಈಗ ನಿಂತಿರುವಂತಹ ಇನ್ನಿಬ್ಬರು ಅಭ್ಯರ್ಥಿಗಳನ್ನು ನೋಡಿದ್ದೀರಾ, ಹೀಗೆಂದು ಪತ್ರಕರ್ತರಿಗೆ ಪ್ರಶ್ನೆ ಹಾಕುವ ಮೂಲಕ ಜೆಡಿಎಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳು ಹೊಸಬರು, ನಮ್ಮ ಅಭ್ಯರ್ಥಿ ಇಡೀ ಜಿಲ್ಲೆಗೆ ಪರಿಚಯಿಸಿದರು ಎಂದು ಹೇಳುವ ಮೂಲಕ ನಮ್ಮ ಅಭ್ಯರ್ಥಿಗೆ ಮತ ಹಾಕುವಂತೆ ಮನವಿ ಮಾಡಿದರು. ವಿಧಾನ ಪರಿಷತ್ ಕಾಂಗ್ರೆಸ್ ಅಭ್ಯರ್ಥಿ ಆರ್ ರಾಜೇಂದ್ರ ಮಾತನಾಡಿ, ಕಳೆದ ಬಾರಿ ಅಲ್ಪ ಅಂತರದಲ್ಲಿ ಸೋತ ನಾನು ಈ ಜಿಲ್ಲೆಗೆ ಚಿರಪರಿಚಿತ. ಕಳೆದ 6 ತಿಂಗಳಿಂದ ಪ್ರವಾಸ ನಡೆಸಿರುವ ನನಗೆ ಉತ್ತಮ ವಾತಾವರಣ ಸೃಷ್ಟಿಯಾಗಿದೆ. ಈ ಬಾರಿ ಇಡೀ ಜಿಲ್ಲೆಯಲ್ಲಿ ಕಾಂಗ್ರೆಸ್ ವಾತಾವರಣ ಇರುವುದರಿಂದ ನಮ್ಮ ಗೆಲುವು ಸರಳವಾಗುತ್ತದೆ. ಇಡೀ ಜಿಲ್ಲೆಯ ಎಲ್ಲ ನಾಯಕರು ಒಗ್ಗಟ್ಟಿನಿಂದ ಕೆಲಸ ಮಾಡುತ್ತಿರುವುದರಿಂದ ಈ ಬಾರಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಶಫಿ ಅಹಮದ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ, ಜಿಲ್ಲಾ ಮುಖಂಡ ಚಂದ್ರಶೇಖರಗೌಡ, ತುಮಕೂರು ಮಹಾನಗರ ಪಾಲಿಕೆ ಸದಸ್ಯ ಕುಮಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನರಸಿಂಹಯ್ಯ ಮತ್ತಿತರರು ಹಾಜರಿದ್ದರು.
ಹಿರಿಯ ಬಾಳಿಗೆ ಬೇಕಾದ ಮಕ್ಕಳು ಇದ್ದರೂ ಇಲ್ಲದಿದ್ದರೂ ಒಂದೇ ಆಗಿದ್ದು ಆರೋಗ್ಯಪೂರ್ಣ ಸಮಾಜಕ್ಕೆ ಇಂಥವರು ಹೊರೆಯಾಗುವವರು ಎಂದು ಚಿಕ್ಕಬಳ್ಳಾಪುರ ತಾಲೂಕಿನ ಸುಲ್ತಾನ್ಪೇಟೆ ಬಳಿ ಇರುವ ಶ್ರೀ ಸಾಯಿ ದ್ವಾರಕಮಾಯಿ ವೃದ್ಧಾಶ್ರಮದಲ್ಲಿ ನಿವೃತ್ತ ಪ್ರಾಂಶುಪಾಲ ಹಾಗೂ ನಿವೃತ್ತ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಬಿ ಕೃಷ್ಣಪ್ಪ ಅಭಿಪ್ರಾಯಪಟ್ಟರು. ಚಿಕ್ಕಬಳ್ಳಾಪುರ ತಾಲೂಕಿನ ಸುಲ್ತಾನ್ಪೇಟೆ ಗ್ರಾಮದ ಶ್ರೀ ಸಾಯಿ ದ್ವಾರಕಮಾಯಿ ವೃದ್ಧಾಶ್ರಮದಲ್ಲಿ ಭಾನುವಾರ ಜಿಲ್ಲಾ ಸರ್ಕಾರಿ ನಿವೃತ್ತ ನೌಕರರ ಸಂಘದಿಂದ ಏರ್ಪಡಿಸಿದ್ದ ಗಾನ ಸೇವೆ ಹಾಗೂ ದಾನ ಸೇವೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ನಿವೃತ್ತ ಪ್ರಾಂಶುಪಾಲ ಹಾಗೂ ನಿವೃತ್ತ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಬಿವಿ ಕೃಷ್ಣಪ್ಪ ಆಧುನಿಕ ಜೀವನ ಶೈಲಿಗೆ ಹೊಂದಿಕೊಂಡಿರುವ ಮಾನವರು, ಮಾನವೀಯ ಸಂಬಂಧಗಳಿಂದ ದೂರವಾಗುತ್ತಿದ್ದಾರೆ. ಇದೇ ಕಾರಣಕ್ಕೆ ಇತ್ತೀಚಿನ ದಿನಗಳಲ್ಲಿ ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಇಂದಿನ ಮಕ್ಕಳಿಗೆ ವಯಸ್ಸಾದ ತಂದೆ ತಾಯಿಗಳು ಹೊರೆಯಾಗುವ ಸನ್ನಿವೇಶ ನಿರ್ಮಾಣವಾಗುತ್ತಿರುವುದು ವಿಷಾದನೀಯ ಸಂಗತಿಯಾಗಿದೆ. ವಿದೇಶಗಳಲ್ಲಿ ಓಲ್ಡ್ ಏಜ್ ಹೋಮ್ಗಳು ಇರುವುದು ಸಾಮಾನ್ಯ ಸಂಗತಿಯಾಗಿದೆ, ಏಕೆಂದರೆ ಅಲ್ಲಿ ಕೂಡು ಕುಟುಂಬದ ಪರಿಕಲ್ಪನೆಯೇ ಇಲ್ಲ. ಇಂತಹ ವಿದೇಶಿ ಸಂಸ್ಕೃತಿಯನ್ನ ನಮ್ಮ ನೆಲದಲ್ಲಿ ಅಂದಾನು ಕರುಣೆ ಮಾಡುವುದು ತಪ್ಪು ಎಂದರು. ಯಾವ ಸೇವೆ ಮಾಡಲ್ಲ ಇದಕ್ಕೋಸ್ಕರ, ಯಾವ ಸೇವೆ ಮಾಡಲ್ಲ ಅವರು ಬದುಕಿದ್ದು ಸತ್ತಾಗಿ ಸತ್ತ ಮೇಲೆ ಕೂಡ ಅಜರಾಮರವಾಗಿ ಉಳಿಯುವಂಥವರು, ಸೇವೆಯನ್ನು ಮಾಡುವಂಥವ್ರು ಅಂತ ನಮಗೆ ಬಹಳ ಚಿಕ್ಕ ವಯಸ್ಸಿನ ಪುನೀತ್ ರಾಜ್ಕುಮಾರಿಂದ ನಾವೆಲ್ಲ ಕಲ್ತ್ಕೊಂಡಿದ್ದೀವಿ. ಇದುವರೆಗೂ ಒಂದು ತಿಂಗಳು ಹತ್ರ ಹತ್ರ ಆಗ್ತಾ ಇದ್ರು ಸಹ ಇಡೀ ರಾಜ್ಯದಲ್ಲಿ ಪ್ರತಿ ಹಳ್ಳಿಯಲ್ಲೂ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರ ಇಟ್ಕೊಂಡು ಸೇವೆಯನ್ನು ಮುಂದುವರಿಸ್ತಾ ಇದ್ದಾರೆ. ಪಾಪ ಪುಣ್ಯಪ್ಪ ಎಷ್ಟೊಂದು ಸೇವೆಯನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಈ ರೀತಿಯ ಸೇವೆ ನಡೀಲಿ, ನಿಮಗೆ ಇದೊಂದು ಪ್ರೇರಕವಾಗಲಿ ಬೇರೆಯವರಿಗೆ. ಸಮಾಜದಲ್ಲಿ ಅನೇಕ ಜನ, ಚಿಕ್ಕಬಳ್ಳಾಪುರದಲ್ಲಿ ಇನ್ನೂ ಅನೇಕ ಜನ ಇದ್ದಾರೆ, ಈ ಥರ ಕಾರ್ಯಕ್ರಮ ಕೊಟ್ಟು ಈ ಥರ ಏನೋ ಒಂದು ಸ್ವಲ್ಪ ನಮ್ಮ ಕೈಲಾದ ಸಹಾಯ ಮಾಡುವಂಥದ್ದು ಎಲ್ಲರೂ ತಿಳ್ಕೊಳ್ಳಿ, ಸಮಾಜದಲ್ಲಿ ಸೇವೆಯಿಂದಾಗಿ ಅನ್ನೋ ಒಂದು. ಜನ್ಮ ಕೊಟ್ಟ ನಮ್ಮ ಯೋಗಕ್ಷೇಮ ಬಯಸುವ ಹಿರಿಯ ಜೀವಗಳನ್ನ ಇಳಿಗಾಲದಲ್ಲಿ ನೋಯಿಸುವುದು ಯಾರಿಗೆ ಕೂಡ ಒಪ್ಪುವ ವಿಚಾರವಲ್ಲ. ಬಂದಿದ್ದನ್ನ ಬಂದ ಹಾಗೆ ಸ್ವೀಕರಿಸಿ ಮುನ್ನಡೆದರೆ ಸಂತೋಷ ತಾನಾಗಿಯೇ ಮನೆ ಮಾಡಲಿದೆ. ಹಿರಿಯ ಜೀವಗಳ ಯೋಗಕ್ಷೇಮ ನೋಡಿಕೊಳ್ಳುತ್ತಿರುವ ಶ್ರೀ ಸಾಯಿ ದ್ವಾರಕಮಯಿ ವೃದ್ಧಾಶ್ರಮದ ಸೇವೆಯು ಮಾದರಿಯಾದ ಕಾರ್ಯವಾಗಿದೆ. ಮಕ್ಕಳಿಂದ ದೂರವಾಗಿರುವ ಇವರ ಜೀವನದಲ್ಲಿ ಸಂತೋಷವೆನ್ನುವುದು ಮರುಭೂಮಿಯ ನೀರಿದ್ದಂತೆ ಎಂದರೆ ತಪ್ಪಾಗುವುದಿಲ್ಲ. ಇಂತಹ ಹಿರಿಯ ಚೇತನಗಳಿಗೆ ಕೆಲವೊತ್ತಾದರೂ ಅವರ ನೋವನ್ನ ಮರೆಸಿ ಸಂತೋಷವನ್ನ ಕೊಡುವ ಉದ್ದೇಶದಿಂದ ನಮ್ಮ ಸಂಘದ ಆಶ್ರಯದಲ್ಲಿ ಗಾನ ಸೇವೆ ದಾನ ಸೇವೆ ಕಾರ್ಯಕ್ರಮ ಆಯೋಜಿಸಿದ್ದೇವೆ. ಇನ್ನು ಕಾರ್ಯಕ್ರಮದಲ್ಲಿ ಗಾನ ಸುದೆ ಹರಿಸಿದ ಬಿವಿ ಕೃಷ್ಣಪ್ಪ ಅವರಿಗೆ ಶ್ರೀ ಸಾಯಿ ದ್ವಾರಕಮಯಿ ಆಶ್ರಮದ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ವೃದ್ಧಾಶ್ರಮಕ್ಕೆ ಸಂಘದ ವತಿಯಿಂದ ಆಹಾರ ಧಾನ್ಯಗಳನ್ನು ವಿತರಿಸಲಾಯಿತು. ಇದೆ ತುಂಬಾ ಪುಣ್ಯವನ್ನು ಕೊಡುವಂತ ಒಂದು ಕೆಲಸ. ಆಮೇಲೆ ಸಂತೋಷವಾಗಿ ನಿಮ್ಮನ್ನು ಇಳಿಸೋದಕ್ಕೆ ಆ ಹಳೆ ಹಾಡುಗಳೆಲ್ಲ ಕೇಳಿದಾಗ ಒಂದು ನಮ್ಮ ನಮ್ಮ ನೆನಪುಗಳು ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನೀವೆಲ್ಲ ಗುಡುಕ್ತಾ ಇದ್ರಿ, ನಾವು ಹೇಳ್ತಾ ಇದ್ದೀವಿ ಕೆಲವು ಹಾಡುಗಳು ಹಾಡ್ತಾ ಇದ್ದೀವಿ, ನನಗಂತೂ ಎಷ್ಟು ಸಂತೋಷ ಆಗುತ್ತೆ. ನಮಗೆ ನಿಜಕ್ಕೂ ಅದು ಒಳ್ಳೆಯದು ಅಂತ. ಈ ದೇಶ ಸೇವೆಗೆ ಬಹಳ ಹೆಸರಾದಂತಹ ದೇಶ ಇದೆ. ತುಂಬ ತ್ಯಾಗಭೂಮಿ, ಯೋಗಭೂಮಿ, ಭೋಗಭೂಮಿ ಎಲ್ಲ ನಮ್ಮ ಭಾರತ ದೇಶ. 196 ದೇಶಗಳಿದೆ ಪ್ರಪಂಚದಲ್ಲಿ. ಮೋದಿಯವರು ಒಂದು ಕರೆ ಕೊಟ್ಟರೆ 145 ದೇಶಗಳು ಯೋಗ ಮಾಡ್ತವೆ. ಎಲ್ರಿಗೂ ಆರೋಗ್ಯವನ್ನು ಕೊಟ್ಟಂಥ ದೇಶ, ಹಸುವಿಗೆ ಅನ್ನ ಕೊಟ್ಟಂಥ ದೇಶ, ಆರೋಗ್ಯ ಕೊಟ್ಟಂಥ ದೇಶ ಕಾಯಿಲೆಗಳಿಗೆ. ಈ ರೀತಿ ನೋಡಿ ಇಡೀ ಪ್ರಪಂಚದಲ್ಲಿ ಎಲ್ಲೂ ವ್ಯಾಕ್ಸಿನ್ ಫ್ರೀ. ಕಾರ್ಯಕ್ರಮದಲ್ಲಿ ರವಿಕುಮಾರ್, ನಿರ್ಮಲಾ ಮೇರಿ, ಹನುಮಂತರಾವ್ ಮತ್ತಿತರರು ಇದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ದೇವನಹಳ್ಳಿಯ ಬೂದಿಗೆರೆ ಗ್ರಾಮದಲ್ಲಿ ಕಾಂಗ್ರೆಸ್ ತೊರೆದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದ ಅಪಾರ ಕಾರ್ಯಕರ್ತರನ್ನ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡರು. ಈ ಕುರಿತಾದ ಸ್ಟೋರಿ ಇಲ್ಲಿದೆ ನೋಡಿ. ಚನ್ನರಾಯನಪಟ್ಟಣ ಹೋಬಳಿ ಬೂದಿಗೆರೆ ಗ್ರಾಮದ ದೇಶನಾರಾಯಣ ಸ್ವಾಮಿ ದೇವಾಲಯದ ಆವರಣದಲ್ಲಿ ಮುಖಂಡರ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಜೆಡಿಎಸ್ ಸರ್ಕಾರ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬಂದರೆ ನಾಡಿನ 6.5 ಕೋಟಿ ಕುಟುಂಬಗಳು ನೆಮ್ಮದಿಯಿಂದ ಬದುಕುವಂತೆ ಮಾಡುವುದು ನನ್ನ ಮೂಲ ಉದ್ದೇಶವಾಗಿದೆ ಎಂದು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಎಚ್ ಡಿ ಕುಮಾರಸ್ವಾಮಿ ಹೇಳಿದರು. ಜನರನ್ನ ತಪ್ಪುದಾರಿಗೆ ಎಳೆಯಲಿಕ್ಕೆ ಹೋಗುವುದಿಲ್ಲ, ನಮ್ಮ ಉದ್ದೇಶಕ್ಕೆ ಜನರ ಆಶೀರ್ವಾದ ಬೇಕಿದೆ. ರೈತರ ಪರ ದೀನ ದಲಿತರ ಸಂಕಷ್ಟವನ್ನ ಬಗೆಹರಿಸುವಂತಹ ಪಕ್ಷವನ್ನ
ಆಯ್ಕೆ ಮಾಡಬೇಕು. ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಈ ಕ್ಷೇತ್ರದ ಮಗನಾಗಿ ಎಲ್ಲರ ವಿಶ್ವಾಸ ಗಳಿಸಿಕೊಂಡು ಕೆಲಸ ಮಾಡುತ್ತಿದ್ದಾರೆ. ರಾಜ್ಯದಲ್ಲಿ ಇತ್ತೀಚೆಗೆ ಬಿದ್ದ ಮಳೆಯಿಂದಾಗಿ ಲಕ್ಷಾಂತರ ಎಕರೆಯಲ್ಲಿ ಬೆಳೆ ನಾಶವಾಗಿದೆ. ಸರ್ಕಾರ ರೈತರ ಬದುಕನ್ನ ಕಟ್ಟಿಕೊಡಬೇಕಾಗಿದೆ. ಸರ್, ಈ ಕೊರೋನಾ ರೂಪಾಂತರ ವೈರಸ್ ಇವತ್ತಿಂದ ಸ್ಟಾರ್ಟ್ ಆಗಿದೆ, ಅದರ ಬಗ್ಗೆ ಸರ್ಕಾರ ಏನು ಜನತೆಗೆ ಮನವಿ ಮಾಡ್ತಾರೆ? ಈಗಾಗಲೇ ಮತ್ತೆ ಇನ್ನೊಂದು ರೀತಿಯ ಒಂದು ವೈರಸ್ ಬಗ್ಗೆ ಚರ್ಚೆ ನಡೀತಾ ಇದೆ. ಜನತೆ ಇನ್ನೂ ಜಾಗೃತರಾಗಬೇಕಾಗ್ತದೆ. ಈ ಒಂದು ಅಲೆಯಲ್ಲಿ ಪುನಃ ಯಾವುದೇ ರೀತಿಯ ಜನತೆ ಸಂಕಷ್ಟಕ್ಕೆ ಒಳಗಾಗದ ಬೇಡ. ಸರ್ಕಾರ ಈಗಾಗಲೇ ಕೆಲವು ಗೈಡ್ಲೈನ್ಸ್ ಕೊಡಬೇಕು ಅಂತೇಳಿ ನಿನ್ನೆ ಮೀಟಿಂಗ್ ಮಾಡಿದ್ದಾರೆ. ಅದನ್ನು ಎಲ್ಲರೂ ಅವರ ಒಂದು ಪ್ರತಿನಿತ್ಯದ ಬದುಕಿನಲ್ಲಿ ಆ ಗೈಡ್ಲೈನ್ನ ಇವತ್ತು ಒಳಗೆ ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ನಮ್ಮ ಜವಾಬ್ದಾರಿ ಇದೆ. ನಾನು ಈಗ ನಾಳೆಯಿಂದ ಮಾಸ್ಕ್ ಧರಿಸಬೇಕಾದಂಥ ಒಂದು ಪರಿಸ್ಥಿತಿ ನನಗೂ ಇವತ್ತೀಗಾಗಲೇ ಅದ್ರ ಬಗ್ಗೆ ಗಮನಕ್ಕೆ ಬಂದಿದೆ. ಆ ಒಂದು ನಿಟ್ಟಿನಲ್ಲಿ ಅವರಿಗೆ ಕೈ ಮುಗಿದೇನು ಬಂದಿದ್ದೇನೆ. ಈ ದೇವರ ಸನ್ನಿಧಾನದಲ್ಲಿ, ದೇಶನಾಥ ಸ್ವಾಮಿ ಅವರ ಸನ್ನಿಧಾನದಲ್ಲಿ ನಾನು ಜನಗಳನ್ನು ತಪ್ಪು ದಾರಿಗಳಲ್ಲಿ ಕೇಳೋದಿಲ್ಲ. ಆ ದೇವರ ಆಶೀರ್ವಾದದಲ್ಲಿ ನಮ್ಮ ಪಕ್ಷ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬಂದರೆ ಈ ನಾಡಿನಲ್ಲಿರ್ತಕ್ಕಂಥ 6.5 ಕೋಟಿ ಕುಟುಂಬವು ನೆಮ್ಮದಿಯಿಂದ ಬದುಕ್ತಕ್ಕಂಥ ಸರ್ಕಾರವನ್ನು ತರಬೇಕು ಅಂತಕ್ಕಂಥ ನಮ್ಮ ಉದ್ದೇಶ. ಆ ಉದ್ದೇಶಕ್ಕೆ ನಿಮ್ಮ ಆಶೀರ್ವಾದ ಬೇಕು. ಇವತ್ತಿನ ದಿನ ರವೀಂದ್ರ ಅವರು, ಶ್ರೀನಾಥ್ ಅವರು, ಹನುಮಂತಪ್ಪನವರು, ಹೀಗೆ ಹಲವಾರು ಮುಖಂಡರುಗಳು ಇವತ್ತೇನು ಪಕ್ಷಕ್ಕೆ, ರವಿ ಅವರು ಎಲ್ಲರೂ ಇವತ್ತು ಪಕ್ಷಕ್ಕೇನು ಸೇರ್ಪಡೆ ಆಗ್ತಾ ಇದ್ದಾರೆ. ನಿಮ್ಮಗಳ ಒಂದು ಆಶೀರ್ವಾದ, ನಿಮ್ಮಗಳ ಒಂದು ಶ್ರಮದಿಂದ. ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಮಾತನಾಡಿ, ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಬಿಜೆಪಿ ಸರ್ಕಾರದಿಂದ ಈ ರಾಜ್ಯದ ಜನತೆಗೆ ಯಾವುದೇ ಉಪಯೋಗವಿಲ್ಲದಂತಾಗಿದೆ. ಬಡವರು, ದೀನ ದಲಿತರು, ಅಲ್ಪಸಂಖ್ಯಾತರು ಸೇರಿದಂತೆ ಎಲ್ಲಾ ಜಾತಿ ವರ್ಗದ ಜನರ ಏಳಿಗೆಗಾಗಿ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾಗಿದೆ. ನನ್ನನ್ನ ಈ ಕ್ಷೇತ್ರಕ್ಕೆ ಶಾಸಕನಾಗಿ ಆಯ್ಕೆ ಮಾಡಿದ ದಿನದಿಂದಲೂ ಜಾತಿ ಮತ ಪಕ್ಷ ಭೇದವನ್ನ ಮರೆತು ಎಲ್ಲಾ ಹಳ್ಳಿಗಳ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತಿದ್ದೇನೆ. ನಮ್ಮ ಅಭಿವೃದ್ಧಿ ಕೆಲಸಗಳನ್ನ ಮೆಚ್ಚಿ ಅನ್ಯ ಪಕ್ಷಗಳನ್ನ ಬಿಟ್ಟು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿರುವವರ ಸಂಖ್ಯೆ ಹೆಚ್ಚಾಗುತ್ತಿದೆ ಎಂದರು. ಇನ್ನು ಬಿಜೆಪಿಯಿಂದ ಬಿಸಿ ರವೀಂದ್ರ, ಕಾಂಗ್ರೆಸ್ನಿಂದ ಶ್ರೀನಾಥ್ ಗೌಡ ಸೇರಿದಂತೆ ನೂರಾರು ಮಂದಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಅಭ್ಯರ್ಥಿ ರಮೇಶ್ ಗೌಡ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಆರ್ ಮುನೇಗೌಡ, ಪ್ರಧಾನ ಕಾರ್ಯದರ್ಶಿಗಳಾದ ಜೆ ರವೀಂದ್ರ, ಕಲ್ಯಾಣ ಕುಮಾರ್ ಬಾಬು ಮುಂತಾದವರು ಹಾಜರಿದ್ದರು. ಡಿಸಿ ಶಂಕರ್, ಅಮೋಘ್ ಟಿವಿ, ದೇವನಹಳ್ಳಿ. ಕಬಡ್ಡಿ ಗ್ರಾಮೀಣ ಸೊಗಡನ್ನ ಬಿಂಬಿಸುವ ಆಟವಾಗಿದೆ. ದೈಹಿಕ ಕ್ಷಮತೆ ಮತ್ತು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ನೆರವಾಗುತ್ತದೆ. ಕಬಡ್ಡಿ ಆಟಗಾರರನ್ನ ನಿಯಮಬದ್ಧವಾಗಿ ತರಬೇತುಗೊಳಿಸಿ ಉತ್ತಮ ಕ್ರೀಡಾಪಟುವಾಗಿ ರೂಪಿಸಿದರೆ ರಾಜ್ಯದ ಕೀರ್ತಿಯನ್ನ ಬೆಳಗುವರು ಎಂದು ಎಂಎಫ್ಸಿ ನಾರಾಯಣಸ್ವಾಮಿ ಚಿಕ್ಕಬಳ್ಳಾಪುರದಲ್ಲಿ ತಿಳಿಸಿದರು. ತಾಲೂಕಿನ ದೊಡ್ಡಮರಳಿ ಗ್ರಾಮದಲ್ಲಿ ಭಾನುವಾರ ನಡೆದ ಚನ್ನಕೇಶವಸ್ವಾಮಿ ಲಕ್ಷ ದೀಪೋತ್ಸವ ಅಂಗವಾಗಿ ಆಯೋಜಿಸಿದ್ದ 20ನೇ ವರ್ಷದ ಕಬಡ್ಡಿ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು. ಎಂಎಫ್ಸಿ ನಾರಾಯಣಸ್ವಾಮಿ ಮಾತನಾಡಿ, ಗ್ರಾಮೀಣ ಕ್ರೀಡೆಯಾಗಿರುವ ಕಬಡ್ಡಿ 4,000 ವರ್ಷಗಳಷ್ಟು ಪುರಾತನವಾದುದಾಗಿದೆ. ನಮ್ಮ ಊರಿನಲ್ಲಿ ಕಳೆದ 20 ವರ್ಷಗಳಿಂದ ನಮ್ಮ ಊರಿನಲ್ಲಿ ದೇಸಿ ಕ್ರೀಡೆಯಾದ ಕಬಡ್ಡಿ ಪಂದ್ಯಾವಳಿಯನ್ನ ನಡೆಸುತ್ತಾ ಬಂದಿದ್ದು ರಾಜ್ಯದ ನಾನಾ ಜಿಲ್ಲೆಗಳಿಂದ ತಂಡಗಳು ಬಂದು ಇಲ್ಲಿ ಪ್ರದರ್ಶನ ನೀಡಿವೆ. ದೇಶದಲ್ಲಿ ಹೊನಲು ಬೆಳಕಿನ ಪಂದ್ಯಗಳು ಪ್ರಾರಂಭವಾಗುವ ಮೊದಲೇ ನಮ್ಮ ಗ್ರಾಮದಲ್ಲಿ ಹೊನಲು ಬೆಳಕಿನ ಪಂದ್ಯಗಳನ್ನು ನಡೆಸುತ್ತಾ ಬಂದ ಹೆಗ್ಗಳಿಕೆ ಇದೆ. ನಮ್ಮ ಗ್ರಾಮದ ಎಲ್ಲಾ ಮುಖಂಡರು ಸೇರಿ ಕಬಡ್ಡಿ ಪಂದ್ಯಾವಳಿಯನ್ನ ಹಬ್ಬದಂತೆ ಮುನ್ನಡೆಸುತ್ತಾ ಬಂದಿದ್ದು ಇದು ಕೂಡ ಕಲಹಕ್ಕೆ ಅವಕಾಶವಿಲ್ಲದಂತೆ ನೋಡಿಕೊಂಡಿದೆ ಎಂದರು. ಹಳ್ಳಿಯ ಒಂದು ಪ್ರಕೃತಿಯನ್ನು ಬೆಳೆಸ್ಕೊಂಬಂದಿದ್ದಾರೆ. ಒಂದು ಅಲ್ಲಿಯ ಸೊಗಡು ಅಂತ ಹೇಳ್ಬೋದು. ಇದನ್ನು ನಾವು ಒಂದು ಆಟಗಾರರ ಒಂದು ಇದಕ್ಕೆ ಪ್ರೋತ್ಸಾಹ ಕೊಟ್ಕೊಂಡು ಇಷ್ಟೆಲ್ಲ ಬೆಳೆಸ್ಕೊಂಬೋದ್ರಿಂದ ಭಾಳ ಸಂತೋಷ ಆಗ್ತದೆ. ಈಗ ನಮಗೆ ಏನಂದರೆ ಈ ವರ್ಷ ಮೊನ್ನೆ ವರ್ಷ ಕೊರೋನಾದಿಂದ ಸ್ವಲ್ಪ ಕಡಿಮೆ ಆಗಿತ್ತು. ಈ ವರ್ಷ 32 ಟೀಮ್ ಮಾಡಿದ್ದಾರೆ. ಈಗ ಇದು ಸಾಮಾನ್ಯವಾಗಿ 45-50 ಟೀಮ್ವರೆಗೂ ಮಧ್ಯಾಹ್ನವರೆಗೂ ಆಡಬೇಕಾಗಿತ್ತು. ಆದರೆ ಈ ಮಳೆ ವಾತಾವರಣ ಇದೆ ಅನ್ನೋ ಒಂದು ಭಯದಿಂದ ಇದುವರೆಗೂ ಆಡಿದ್ದಾರೆ 32 ಟೀಮಲ್ಲಿ. ಈಗ ದೊಡ್ಡಮಳ್ಳಿ ಬಿ ಟೀಮ್ ಇವತ್ತು ಒಂದು ಒಳ್ಳೆಯ ಪ್ರಥಮ ಬಹುಮಾನ ಪಡೆದು ಸಂತೋಷ ಆಗ್ತದೆ. ದೊಡ್ಡಾಪುರದವರು ಬಿಟಿ 2ನೇ ಸ್ಥಾನವನ್ನು ಪಡೆದಿದ್ದಾರೆ. ಮೂರನೇ ಸ್ಥಾನವನ್ನು ಯಲವಳ್ಳಿಯವರು ಪಡೆದಿದ್ದಾರೆ. ದೊಡ್ಡಮಳ್ಳಿಯವರು
ನಾಲ್ಕನೇ ಸ್ಥಾನವನ್ನು ಎಲ್ಲವಳ್ಳಿ ಪಡೆದಿದ್ದಾರೆ. ಇದರಿಂದ ಸಂತೋಷ ಆಗ್ತದೆ. ಈಗ ಈ ಒಂದು ಹಳ್ಳಿಯ ಸೊಗಡನ್ನು ಬೆಳೆಸ್ಕೊಂಬರ್ತಾ ಇರೋದ್ರಿಂದ ಈಗ ಇದೇ ಥರನೇ ಎಲ್ಲ ಹಳ್ಳಿಗಳಲ್ಲೂ ಇದನ್ನು ಪ್ರೋತ್ಸಾಹ ಕೊಡಬೇಕು ಊರಿನ ಮುಖಂಡರು ಮತ್ತು ಗ್ರಾಮಸ್ಥರು ಅಂತ ನನ್ನ ಒಂದು. ಇನ್ನು ಕೆಎನ್ ಶ್ರೀನಿವಾಸ್ ಮಾತನಾಡಿ, ದೊಡ್ಡಮರಳಿ ಗ್ರಾಮದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯು ಕ್ರೀಡಾ ಸ್ಫೂರ್ತಿಯನ್ನ ಬೆಳೆಸುವ ಉದ್ದೇಶದಿಂದ ನಡೆಯುತ್ತಿದೆ. ಯುವ ಸಮುದಾಯದ ದೇಹ ದಂಡಿಸುವ ಆಟಗಳನ್ನ ಬಿಟ್ಟು ಮೊಬೈಲ್ ಗೇಮ್ಗಳನ್ನ ಮೊರೆ ಹೋಗಿದ್ದು ಇದನ್ನ ತಪ್ಪಿಸಲು ಕಬಡ್ಡಿ ಮೊರೆ ಹೋಗಿದ್ದೇವೆ. ಇದರಿಂದಾಗಿ ಗ್ರಾಮೀಣ ಆಟಗಳು ಮರೆಯಾಗುತ್ತಿವೆ. ಇವುಗಳನ್ನ ಪೋಷಿಸುವ ಕೆಲಸವಾಗಬೇಕಿದೆ. ಕಬಡ್ಡಿ, ಖೋಖೋ ಇನ್ನಿತರೆ ಆಟಗಳನ್ನ ಆಡುತ್ತಿರುವುದರಿಂದ ದೈಹಿಕವಾಗಿ ಸದೃಢರಾಗುವ ಜೊತೆಗೆ ಉತ್ತಮ ಆರೋಗ್ಯ ಕಾಯ್ದುಕೊಳ್ಳಲು ಸಾಧ್ಯವಾಗುತ್ತದೆ. ಸುಮಾರು ದಿನಗಳಿಂದ ಈ ಒಂದು ಕರೋನಾ ಇರೋದರಿಂದ ಸುಮಾರು ಈ ಒಂದು ಕಬಡ್ಡಿ ಟೂರ್ನಮೆಂಟ್ಗಳು ಕಡಿಮೆಯಾಗಿತ್ತು. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಮತ್ತೆ ಈ ಒಂದು ಕಬಡ್ಡಿಗೆ ಜೀವ ತಂದಂತಾಗಿದೆ. ಈ ಒಂದು ಗ್ರಾಮದಲ್ಲಿ ಅತಿ ಹೆಚ್ಚು ಈ ಒಂದು ಕಬಡ್ಡಿಗೆ ಒಂದು ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಸೊ ಹೀಗಾಗಿ ಸುಮಾರು 20 ವರ್ಷಗಳಿಂದ ಈ ಒಂದು ಕಬಡ್ಡಿ ಟೂರ್ನಮೆಂಟ್ಗಳು ನಡೆಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾವು ಕಳೆದ ಒಂದು 4 ವರ್ಷದ ಹಿಂದ್ಗಡೆ ಬಂದಾಗ ಈ ಒಂದು ಪಂದ್ಯಾವಳಿಯಲ್ಲಿ ನಮ್ಮ ತಂಡ ದೇವನಹಳ್ಳಿ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ತಂಡ ಒಂದು ಪ್ರಥಮ ಸ್ಥಾನವನ್ನು ಪಡೆದು ಹೆಗ್ಗಳಿಕೆಯನ್ನು ಪಡೆದಿತ್ತು. ಹೀಗೆ ಇಲ್ಲಿ ಈ ಒಂದು ಗ್ರಾಮದಲ್ಲಿ ಅತಿ ಹೆಚ್ಚು ಕ್ರೀಡಾಪಟುಗಳು ಇರುವುದರಿಂದ ಈ ಒಂದು ಗ್ರಾಮೀಣ ಕ್ರೀಡೆಯಾಗಿರ್ತಕ್ಕಂಥ ಕಬಡ್ಡಿಗೆ ಅತಿ ಹೆಚ್ಚಿನ ಮಹತ್ವವನ್ನು ನೀಡ್ತಾ ಇದ್ದಾರೆ. ಹಾಗೂ ಇಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತಿಯವರಾಗಿರ್ಬೋದು ಹಾಗೂ ಊರಿನ ಸಮಸ್ತ ಗ್ರಾಮದ ಗುರುಹಿರಿಯಾಗಿರ್ಬೋದು ಹಾಗೂ ಎಲ್ಲ ಯುವಕರು ಕೂಡ ಈ ಒಂದು ಕಬಡ್ಡಿ ಕ್ರೀಡೆಗೆ ಅತ್ಯುತ್ತಮವಾಗಿರ್ತಕ್ಕಂಥ ಸಹಕಾರವನ್ನು ನೀಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಕಬಡ್ಡಿ ಟೂರ್ನಮೆಂಟು ಅತಿ ಹೆಚ್ಚು ಯಶಸ್ವಿಯನ್ನು ಕಾಣ್ತಾ ಇದೆ. ಹಾಗೆ ಈ ಒಂದು ತಂಡದ ಈ ಒಂದು 20ನೇ ವರ್ಷದ ವಾರ್ಷಿಕೋತ್ಸವ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯಲ್ಲಿ ಬೆಂಗಳೂರು ಗ್ರಾಮಾಂತರ, ಕೋಲಾರ ನಗರ, ತುಮಕೂರು, ರಾಮನಗರ, ಮಂಡ್ಯ ಮತ್ತಿತರ ಕಡೆಯಿಂದ ಒಟ್ಟು 32 ತಂಡಗಳು ಭಾಗವಹಿಸಿದ್ದು, ಪ್ರಥಮ ಬಾರಿಗೆ ದೊಡ್ಡಮರಳಿ ಗ್ರಾಮದ ಬಿ ತಂಡ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ದೊಡ್ಡಬಳ್ಳಾಪುರ ಅವಿಜ್ಞ ತಂಡ, ಮೂರನೇ ಸ್ಥಾನ ದೊಡ್ಡಮರಳಿ ಗುಳಿ ಬಾಯ್ಸ್, ನಾಲ್ಕನೇ ಸ್ಥಾನ ಯಲುವಹಳ್ಳಿ ತಂಡ ಪಡೆದುಕೊಂಡಿತು. ಪ್ರಥಮ ಸ್ಥಾನಕ್ಕೆ 16,000, ದ್ವಿತೀಯ ಸ್ಥಾನಕ್ಕೆ 8,000, ತೃತೀಯ ಸ್ಥಾನಕ್ಕೆ 4,000, ನಾಲ್ಕನೇ ಸ್ಥಾನ 1,000 ನಗದು ಬಹುಮಾನ ನೀಡಲಾಯಿತು. ರೋಮಾಂಚನಕ ಮಟ್ಟದಲ್ಲಿ ಪಂದ್ಯಾವಳಿ ಕೊನೆಯ 3 ನಿಮಿಷ ಸಮಬಲದ ಹೋರಾಟ 10-10 ಬಹುಮಾನದೊಡೆಗೆ ಎಂಎಫ್ಸಿ ನಾಯಕಸ್ವಾಮಿ ಪ್ರಥಮ ಬಹುಮಾನ 16,000 ದೊಡ್ಡಬಳ್ಳಾಪುರ ತಂಡ ಉತ್ತಮ ಡಿಫೆನ್ಸ್ ದೊಡ್ಡಬಳ್ಳಾಪುರ ತಂಡದ ಆಟಗಳಿಂದ ಕಾರ್ಯಕ್ರಮದಲ್ಲಿ ಕೃಷ್ಣವರಾಯರು ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ. ಒಮಿಕ್ರಾನ್ ವೈರಸ್ ಬೇಗ ಹರಡುತ್ತದೆ ಎಂದು ಈಗಾಗಲೇ ಗೊತ್ತಿದ್ದು, ಆದರೆ ಈ ವೈರಸ್ನ ತೀವ್ರತೆ ಎಷ್ಟಿದೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ ಎಂದು ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಮಾಧ್ಯಮಗಾರರೊಂದಿಗೆ ಮಾತನಾಡುತ್ತಾ, ಈಗಾಗಲೇ ನಮ್ಮ ಸರ್ಕಾರ ಹಲವು ರೀತಿಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ. ನಮ್ಮ ರಾಜ್ಯದಲ್ಲಿ ಜನತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಹೆಚ್ಚಿನ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಇನ್ನು ಮೊದಲ ಡೋಸ್ ವ್ಯಾಕ್ಸಿನೇಷನ್ 91% ಪೂರ್ಣಗೊಂಡಿದೆ. ಎರಡನೇ ಡೋಸ್ ಅನ್ನು ತೆಗೆದುಕೊಳ್ಳಬೇಕೆಂದು ಸಚಿವರು ಮನವಿ ಮಾಡಿದ್ದರು. ಈಗಾಗಲೇ ಸಿಎಂ ಬಸವರಾಜ ಬೊಮ್ಮಾಯಿಯವರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅನಗತ್ಯವಾಗಿ ದೊಡ್ಡ ಮಟ್ಟದಲ್ಲಿ ಜನ ಸೇರುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಈಗ ಅದು ಬಹಳ ವೇಗವಾಗಿ ಹರಡುವಂತ ಒಂದು ಹೊಸ ರೂಪಾಂತರಗೊಂಡಿರ್ತಕ್ಕಂಥ ಒಂದು ವೈರಾಣು ಆಗಿದೆ, ಪ್ರಭೇದ ಆಗಿದೆ. ಆದರೆ ಅದರ ತೀವ್ರತೆ ಎಷ್ಟಿದೆ ಅಂತೇಳಿ ಇನ್ನೂ ಕೂಡ ಖಚಿತ ವರದಿ ಬಂದಿಲ್ಲ. ಆದರೆ ಇದು ಹರಡದಿರೋ ಇರಲಿಕ್ಕೆ ನಾವು ಮುನ್ನೆಚ್ಚರಿಕೆ ತಗೋಬೇಕು. ಏನು 10-12 ದೇಶಗಳಲ್ಲಿ ಪತ್ತೆ ಆಗಿದೆ ಕಳೆದ 15 ದಿವಸದಲ್ಲಿ. ಈ ದೇಶಗಳಿಂದ ಬರೋರ ಮೇಲೆ ನಾವು ನಿಗಾ ಇಟ್ಟಿದ್ದೀವಿ. ಎಲ್ಲಿ ಏರ್ಪೋರ್ಟ್ಸ್ನಲ್ಲಿ, ಪೋರ್ಟ್ಸ್ನಲ್ಲಿ, ಬಂದರುಗಳಲ್ಲಿ ಇಲ್ಲೆಲ್ಲ ಕೂಡ ನಾವು ಎಚ್ಚರ ಇಟ್ಟಿದ್ದೀವಿ. ಬಂದಂಥ ಎಲ್ಲ ಪ್ರಯಾಣಿಕರಿಗೂ ಕೂಡ ಆ ಪ್ರದೇಶಗಳಿಂದ ಬಂದಿರತಕ್ಕಂಥವ್ರಿಗೆ ನಾವು ಟೆಸ್ಟನ್ನು ಮಾಡ್ತೇವೆ. ಪಾಸಿಟಿವ್ ಬಂದರೆ ಅವರಿಗೆ ತಕ್ಷಣ ಆಸ್ಪತ್ರೆಗೆ ನಾವು ದಾಖಲು ಮಾಡ್ತೇವೆ. ನೆಗೆಟಿವ್ ಬಂದರೂ ಕೂಡ ಅವರನ್ನು 1 ವಾರಗಳ ಕಾಲ ನಾವು ಅವ್ರ ಮನೆಯಲ್ಲೇ ಹೋಮ್ ಕ್ವಾರಂಟೈನ್ಗೆ ನಾವು ಗುರಿಪಡಿಸ್ತೀವಿ. ಮತ್ತೆ 7ನೇ ದಿವಸ ಅವರಿಗೆ ನೆಗೆಟಿವ್ ಬಂದಾಗ ಮಾತ್ರ ಅವರು ಹೊರಗಡೆ ಹೋಗಲಿಕ್ಕೆ ಅವಕಾಶ ಕೊಡ್ತೀವಿ. ಅವರ ಎಲ್ಲ ಮೊದಲನೇ ಮತ್ತು ಎರಡನೇ ಕಾಂಟ್ಯಾಕ್ಟ್ಸ್ ಏನಿದೆ, ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್, ಅಷ್ಟು ಜನರದ್ದು ಕೂಡ ನಾವು ಟೆಸ್ಟ್ಗಳನ್ನು ಮಾಡ್ತೀವಿ. ಹಾಗಾಗಿ ಭಾಳ ರೀತಿಯಲ್ಲಿ ನಾವು ಮುನ್ನೆಚ್ಚರಿಕೆ ತೆಗೆದುಕೊಂಡಿದ್ದೀವಿ. ಫಾರ್ ಅ ಮ್ಯಾಟ್ರ್ ಆಫ್ ಫ್ಯಾಕ್ಟ್, ಇವತ್ತು ಇಡೀ ದೇಶದಲ್ಲಿ ಕರ್ನಾಟಕ ಮೊದಲನೇ ರಾಜ್ಯ ನಾವು ಇಷ್ಟು ಬಿಗಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ತಾ ಇರ್ತಕ್ಕಂಥದ್ರಲ್ಲಿ.
ಅದನ್ನು ತಾವು ಗಮನಿಸಿದ್ದೀರಿ ಅಂತ ತಿಳ್ಕೊಂಡಿದ್ದೀವಿ. ಸರ್, ಈಗ ಅದಕ್ಕೆ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ನೂತನ ನಿಯಮಗಳನ್ನು ಜಾರಿಗೊಳಿಸ್ತಾರ ಅಂತ ಮಾಹಿತಿ ಇದೆ. ಏನೆಲ್ಲ ಈಗಾಗಲೇ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ನಿರ್ದೇಶನ ಕೊಟ್ಟಿದ್ದಾರೆ. ಯಾವ ರೀತಿಯಲ್ಲಿ ನಾವು ದೊಡ್ಡ ದೊಡ್ಡ ಕಲ್ಚರಲ್ ಫೆಸ್ಟನ್ನು ಕಡಿಮೆ ಮಾಡಬೇಕು ಮತ್ತು ಅನಗತ್ಯವಾಗಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸೇರುವಂಥದ್ದು ಮತ್ತು ವೈದ್ಯಕೀಯ ಸಂಸ್ಥೆಗಳಲ್ಲಿ, ನರ್ಸಿಂಗ್ ಸಂಸ್ಥೆಗಳಲ್ಲಿ, ಉನ್ನತ ಶಿಕ್ಷಣದ ಕಾಲೇಜುಗಳಲ್ಲಿ, ಅದರಲ್ಲಿ ಕೂಡ ವಸತಿ ನಿಲಯ ಇರುವಂಥ ಪ್ರದೇಶದಲ್ಲಿ ಭಾಳ ಎಚ್ಚರಿಕೆಯನ್ನು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಲಿಕ್ಕೆ ಮಾರ್ಗಸೂಚಿಯನ್ನು ಕೂಡ ಹೊರಡಿಸಿದ್ದೀವಿ. ಹಾಗಾಗಿ ಎಲ್ಲ ರೀತಿಯಲ್ಲಿ ನಾವು ಭಾಳಷ್ಟು ಕಾರ್ಯಪ್ರವೃತ್ತರಾಗಬೇಕು, ಮುನ್ನೆಚ್ಚರಿಕೆ ತಗೋಬೇಕು. ಜೊತೆ ಜೊತೆಗೆ ಎರಡೂ ಡೋಸುಗಳನ್ನು ಪ್ರತಿಯೊಬ್ಬರೂ ಕೂಡ ಕಡ್ಡಾಯವಾಗಿ ತೆಗೆದುಕೊಳ್ಬೇಕು. ಅರ್ಹರು ಯಾರ್ಯಾರಿದ್ದಾರೆ, 18 ವರ್ಷ ಮೇಲ್ಪಟ್ಟು ಎಲ್ಲರೂ ಕೂಡ ಕಡ್ಡಾಯವಾಗಿ ತೆಗೆದುಕೊಳ್ಬೇಕು ಅಂತ ನಮ್ಮ ನಿವೇದನೆ ಆಗಿದೆ. ಎರಡನೇ ಡೋಸನ್ನು ತೆಗೆದುಕೊಳ್ಳುವಂಥದ್ದು ಸಂಖ್ಯೆ ಇನ್ನೂ ಕೂಡ 43-44 ಲಕ್ಷ ಇದೆ. ಅದು ಖಂಡಿತವಾಗಿಯೂ ಕೂಡ ತೆಗೆದುಕೊಳ್ಬೇಕು. ಡ್ಯೂ ಡೇಟ್ ಆಗಿದೆ. ನಮ್ಮ ಹತ್ರ 70 ಲಕ್ಷ ಲಸಿಕೆ ಇವತ್ತು ದಾಸ್ತಾನಿದೆ. ಹಾಗಾಗಿ ದಯವಿಟ್ಟು ನಾನು ಮನವಿ ಮಾಡೋದು ಇಷ್ಟೇ, ಎಲ್ಲರೂ ಕೂಡ ಪ್ರಾಶಸ್ತ್ಯದಲ್ಲಿ ನೀವು ಬಂದು ತೆಗೆದುಕೊಳ್ಳಿ, ಯಾಕೆಂದರೆ ಅದು. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಇದೀಗ ತುಮಕೂರಿನ ಬಸವೇಶ್ವರ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.